ಹೆಸರು ಪೃಥ್ವಿರಾಜ್ ಅಶೋಕ್ ದುರ್ಗಣ್ಣವರ. ಮೂಲತಃ ನಾನು ಸವದತ್ತಿ ತಾಲೂಕು ಬೆಳಗಾಂ ಡಿಸ್ಟಿಕ್ ಅವನು. ಇವಾಗ ರೀಸೆಂಟ್ ಆಗಿ ಕೆ ಪಿ ಎಸ್ ಸಿ ಅವರು ಕಂಡಕ್ಟ್ ಮಾಡಿರುವಂತಹ ಅಸಿಸ್ಟೆಂಟ್ ಕಂಟ್ರೋಲರ್ ಸ್ಟೇಟ್ ಆಡಿಟ್ ಅಂಡ್ ಅಕೌಂಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಅಸಿಸ್ಟೆಂಟ್ ಕಂಟ್ರೋಲ್ ಆಗಿ ಸೆಲೆಕ್ಟ್ ಆಗಿದ್ದೀನಿ. 17th ರ್ಯಾಂಕ್ ಪಡೆದಿರ್ತೀನಿ. ಮೂಲತಃ ನಮ್ಮ ಫ್ಯಾಮಿಲಿ ಬಗ್ಗೆ ಹೇಳಬೇಕಂದ್ರೆ ನಮ್ಮ ಫ್ಯಾಮಿಲಿಯಲ್ಲಿ ನಮ್ಮ ತಾಯಿ ಹಾಗೂ ನಮ್ಮ ತಮ್ಮ ಆಮೇಲೆ ನಾನಿದ್ದೀನಿ. ನಮ್ಮ ಫಾದರ್ ಎಕ್ಸ್ ಆರ್ಮಿ, 2014 ಅಲ್ಲಿ ಎಕ್ಸ್ಪೈರ್ ಆಗಿದ್ದಾರೆ. ಕೆ ಪಿ ಎಸ್ ಸಿ ಅಲ್ಲಿ ನಾನು ಗ್ರೂಪ್ ಬಿ ತಾಲೂಕಾ ಡೆವಲಪ್ಮೆಂಟ್ ಆಫೀಸರ್ ಆಗಿ ಪ್ರೆಸೆಂಟ್ಲಿ ವರ್ಕ್ ಮಾಡ್ತಾ ಇದ್ದೀನಿ ನಾನು. ಅದಾದ್ಮೇಲೆ ಅಸಿಸ್ಟೆಂಟ್ ಕಂಟ್ರೋಲ್ ಎಕ್ಸಾಮ್ ಬರೆದು ಕ್ಲಿಯರ್ ಮಾಡಿದ್ದೀನಿ. ನಂದು ಎಜುಕೇಷನ್ ಬಿ ಬಿ ಎ, ಬ್ಯಾಚುಲರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್. ನನ್ನ ಮೂಲತಃ ನನ್ನ ಸವದತ್ತಿ ತಾಲೂಕಲ್ಲೇ ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜಲ್ಲಿ ಓದಿದ್ದು. ಅದಾದ ನಂತರ ಎಂ ಬಿ ಎ ಮಾಡೋಕ್ಕೋಸ್ಕರ ಬೆಂಗಳೂರಿಗೆ ಬಂದಿದ್ದು. ಬೆಂಗಳೂರಲ್ಲಿ ಆರ್ವಿನ್ ಸ್ಟೂಡ್ ಆಫ್ ಮ್ಯಾನೇಜ್ಮೆಂಟಲ್ಲಿ ನಂದು ಉನ್ನತ ವ್ಯಾಸಂಗ ಆಗಿದೆ. ನಾನು ಮುಂದೆ ಏನು ಎಕ್ಸಾಮ್ಸು ಅದು ಇದು ಏನು ಕಟ್ಟಕ್ಕೆ ಹೋಗಿಲ್ಲ. ಕ್ಯಾಂಪಸ್ ಇಂಟರ್ವ್ಯೂ ಆಯಿತು, ಕ್ಯಾಂಪಸಲ್ಲಿ ಜಾಯ್ನ್ ಆಗಿ ವರ್ಕ್ ಮಾಡಿದೆ. ಆಫ್ಟರ್ ಕಂಪ್ಲೀಷನ್ ಆಫ್ ಮೈ ಎಮ್ ಬಿ ಎ ಆಫ್ ಕ್ಯಾಂಪಸಲ್ಲಿ ಸೆಲೆಕ್ಟ್ ಆಯಿತು. ಐರನ್ ಮೌಂಟೇನ್ ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಫಸ್ಟ್ ಕಂಪ್ನಿ. ಅದಾದ ನಂತರ ANZ ಆಸ್ಟ್ರೇಲಿಯಾ ಬ್ಯಾಂಕಿಂಗ್ ನ್ಯೂಜಿಲೆಂಡ್ ಆಪರೇಷನ್ ಅಂತ ಆಸ್ ಎ ಫೈನಾನ್ಸಿಯಲ್ ಅನಲಿಸ್ಟ್ ಆಗಿ 7 ವರ್ಷಗಳ ಕಾಲ ನಾನು ಕೆಲಸ ಮಾಡಿದೆ. ಸಹಾಯಕ ನಿಯಂತ್ರಕರು ಅಂದರೆ ಅಸಿಸ್ಟೆಂಟ್ ಕಂಟ್ರೋಲರ್ ಸ್ಟೇಟ್ ಆಡಿಟ್ ಆ್ಯಂಡ್ ಅಕೌಂಟ್ ಡಿಪಾರ್ಟ್ಮೆಂಟ್ ಗ್ರೂಪ್ ಎ ಪೋಸ್ಟ್ಗೆ ಸೆಲೆಕ್ಟ್ ಆಗಿದ್ದೀನಿ. ಜೀವನದಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ. ಇವಾಗ ಸಮಾಜ ನನ್ನ ನೋಡೋ ರೀತಿ ಬೇರೆ ಆಗಿದೆ. ಮೊದಲು ನಾನು ಆಸ್ಪಿರೆಂಟ್ಸ್ ಆಗಿದ್ದಾಗ ಇವನು ನಂದು ಆ್ಯಕ್ಚುಲಿ 2014-15 ನಾನು ಈ ಫೀಲ್ಡಿಗೆ ಬಂದಿದ್ದೆ. ಸುಮಾರು ಒಂದು 5-6 ವರ್ಷ ನಾನು ಚೆನ್ನಾಗಿ ಸೀರಿಯಸ್ ಆಗಿ ಎಫರ್ಟ್ ಹಾಕಿದೆ. ಆ ಮೂಮೆಂಟಲ್ಲಿ ಸಮಾಜ ಹೆಂಗಂತಂದರೆ ಇವಾಗ ನೀವು ಸಕ್ಸಸ್ ಹೊಂದಿದ್ರೆ ಅಂತ ಮಾತಾಡ್ತಾರೆ, ಹಾಗೆ ಹೀಗೆ ನಮ್ಮವರು ತಮ್ಮವರು ಅಂತ ಮಾತಾಡ್ತಾರೆ. ಅದೇ ನೀವು ಫೇಲ್ಯೂರ್ ಆತಂತಂದರೆ ಎಷ್ಟು ಇದು ಮಾಡಿದ್ರು, ಬೆಂಗಳೂರಲ್ಲಿ ಇದ್ದು ಚೈನಿ ಮಾಡ್ತಾ ಇದ್ದಾನೆ, ಎಂಜಾಯ್ ಮಾಡ್ತಾ ಇದ್ದಾನೆ ಅಂತ ಇದು ಮಾಡ್ತಾರೆ. ನಿಮ್ಮವರೇ ನಿಮಗೆ ಒಂಥರ ನೆಗೆಟಿವ್ ಥಾಟ್ಸ್ ನೆಗೆಟಿವ್ ವೇಯಲ್ಲಿ ಮಾತಾಡ್ತಾರೆ. ಬಿಫೋರ್ ಸೆಲೆಕ್ಟಿಂಗ್ ಆ್ಯಂಡ್ ಆಫ್ಟರ್ ಸೆಲೆಕ್ಟಿಂಗ್ ದಿಸ್ ಜಾಬ್ ಮೈಂಡ್ ಬ್ಲೋಯಿಂಗ್ ಆಯಿತು. ಮೈಂಡ್ ಬ್ಲೋಯಿಂಗ್ ಇನ್ ದ ಸೆನ್ಸ್ ನನಗೆ ವಿಚಿತ್ರ ಅನ್ನಿಸ್ತು, ಸಮಾಜ ಈ ಥರನೂ ಇದೇನಪ್ಪ. ನಾನು ನಾರ್ಮಲಿ ಮೊದಲು ಹೆಂಗಿದ್ನಲ್ಲ ಇವಾಗೂ ಹಂಗೆ ಇದ್ದೀನಿ, ನನ್ನಲ್ಲಿ ಏನು ಚೇಂಜಸ್ ಆಗಿಲ್ಲ. ಬಟ್ ಜನ ನೋಡೋ ರೀತಿ ಚೇಂಜ್ ಆಗಿದೆ. ಒಂದು ಸ್ವಲ್ಪ ಸಮಾಜದಲ್ಲಿ ರಿಸ್ಪೆಕ್ಟ್ ಬಂದಿದೆ. ನಮ್ಮ ಮೊದಲೇ ಹಳ್ಳಿ ಎಲ್ಲ ಸವದತ್ತಿ ತಾಲೂಕಲ್ಲ ಗೌರ್ಮೆಂಟ್ ಜಾಬ್ ಅಂತಂದ್ರಲ್ಲಿ ತುಂಬ ಒಂದು ಇವನ್ ಗೌರ್ಮೆಂಟಲ್ಲಿ ಎಸ್ ಡಿ ಎಫ್ ಡಿ ಆದರೂ ತುಂಬ ರೆಸ್ಪೆಕ್ಟ್ ಕೊಡ್ತಾರೆ. ಅಂಥದ್ರಲ್ಲಿ ನಂದು ಗ್ರೂಪ್ ಎ ಆಗಿದೆ ಅಂತಂದರೆ ಎ ಸಿ ಆಗಿದ್ದಾನೆ ಒಂಥರ ಖುಷಿ ಆಗುತ್ತೆ, ಹೆಮ್ಮೆ ಆಗುತ್ತೆ. ನಮ್ಮ ತಂದೆ ತಾಯಿ ನನ್ನ ಇಷ್ಟ ಏನು ಓದಿಸಿ ಬೆಳೆಸಿ ಇದು ಮಾಡಿದ್ದಕ್ಕೂ ಲೈಫು ಸಾರ್ಥಕ ಅಂತ ನನಗನ್ಸುತ್ತೆ. ಮೂಲತಃ ಇದು ಅಸಿಸ್ಟೆಂಟ್ ಕಂಟ್ರೋಲರಲ್ಲಿ ಇದೆಯಲ್ಲ, ಇದು ಬಿಫೋರ್ ಒಂದು ಸ್ವಲ್ಪ ಇಂಟ್ರೊಡಕ್ಷನ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು 2017 ಮೊದಲು ಕೆ ಎಸ್ ಎಲ್ಲೇ ಇತ್ತು. 2016-17 ಇದನ್ನ ಸಪ್ರೇಟ್ ಆಗಿ ಮಾಡಿ ಓನ್ಲಿ ಪ್ರೊಫೆಷ್ನಲ್ ಅಂದರೆ ಎಮ್ ಬಿ ಎ ಫಿನಾನ್ಸು ಆಮೇಲೆ ಎಮ್ ಕಾಮು ಐ ಸಿ ಡಬ್ಲ್ಯೂ ಎ ಸಿ ಎದವ್ರಿಗೆ ಅಷ್ಟೇ ಸೀಮಿತ ಮಾಡಿ ಇದನ್ನ ಕೆ ಪಿ ಎಸ್ ಅವರೇ ಕಂಡಕ್ಟ್ ಮಾಡೋಂಗೆ ಮಾಡಿದ್ದಾರೆ. ಇದು ಎ ಸಿ ಸೈಡ್ ಮೂಲತಃವಾಗಿ 3 ಹಂತದಲ್ಲಿ ನಡೆಯುತ್ತೆ. ಇವಾಗ ನಮಗೆ ಗ್ರೂಪ್ ಎ ಅಷ್ಟೇ ಕರೆದಿದ್ದಾರೆ. ಗ್ರೂಪ್ ಬಿ ಆಡಿಟ್ ಕಂಟ್ರೋಲರ್ ಅಂತ ಇತ್ತ, ಇದು ಗ್ರೂಪ್ ಎ ಅಸಿಸ್ಟೆಂಟ್ ಕಂಟ್ರೋಲರ್. ನಮಗೆ ಅಸಿಸ್ಟೆಂಟ್ ಕಂಟ್ರೋಲರ್ ಅದಷ್ಟೇ ಕರೆದಿದ್ರು. 54 ಪೋಸ್ಟು, 6 ನಾನ್ HK, ಆಮೇಲೆ ರಿಮೈನಿಂಗ್ ಪೋಸ್ಟು 48 ಆರ್ ಪಿ ಸಿ. ಇದು ಸ್ಟ್ರಾಟಜಿ ಬಂದುಬಿಟ್ಟು ಪ್ಲಿಮ್ಸು ಮೇನ್ಸು ಆಮೇಲೆ ಸಂದರ್ಶನ ಇಂಟರ್ವ್ಯೂ ಅಂತ 3 ಹಂತದಲ್ಲಿರುತ್ತೆ. ಎವ್ರಿ ಹಂತನೂ ವೆರಿ ಕ್ರೂಷಿಯಲ್, ಯಾಕಂದರೆ ಪ್ಲಿಮ್ಸ್ ಹಂತದಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಬರೀತಾರೆ, ಮೇನ್ಸ್ ಹಂತದಲ್ಲಿ ಒಂದು ಸ್ವಲ್ಪ ಕಮ್ಮಿ ಆಗ್ತಾರೆ, ಆಮೇಲೆ ಇಂಟರ್ವ್ಯೂದಲ್ಲಿ ಇನ್ನೂ ಒಂದು ಸ್ವಲ್ಪ ಕಮ್ಮಿ ಆಗ್ತಾರೆ. ಈ ಥರ ನೀವು ಪ್ರತಿಯೊಂದು ಹಂತದಲ್ಲೂ ನೀವು ತುಂಬ ಅಚ್ಚುಕಟ್ಟಾಗಿ ನಿಮ್ಮ ಪ್ರಿಪ್ರೇಷನ್ ಮಾಡಬೇಕು. ನನ್ನ ಪ್ರಿಪ್ರೇಷನ್ ಬಂದುಬಿಟ್ಟು ಫಿಲಿಮ್ಸ್ ಅಂತಲ್ಲಿ ಮೊದಲನೇದಾಗಿ ನಾನು ನಂದು ಕೆಸೆಟ್ಟು ಆಮೇಲೆ ನೆಟ್ಟು ಆಗಿತ್ತು. ಆಮೇಲೆ ನಾನು ಮೂಲತಃ ಯು ಪಿ ಎಸ್ ಸಿ ಆಸ್ಪಿರೆಂಟ್ಸು. 1 ವರ್ಷ ನಾನು ಡೆಲ್ಲಿಗೆ ಹೋಗಿ ಕೋಚಿಂಗ್ ತೊಗೊಂಡು ಸ್ಟಡಿ ಮಾಡಿದ್ದೆ. ಹೀಗಾಗಿ ನಮಗೆ ಮ್ಯಾನೇಜ್ಮೆಂಟ್ ಒಂದು ಸ್ವಲ್ಪ ಏನೋ ಡಿಫಿಕಲ್ಟ್ ಅನ್ನಿಸ್ತು, ಆದರೂ ಸಮಾರ್ಟ್ ಮ್ಯಾನೇಜ್ಮೆಲ್ ನಮ್ಮ ಸಬ್ಜೆಕ್ಟ್ಸ್ ಅಲ್ಲ. ನಾನು ಬಿ ಬಿ ಎ ಎಮ್ ಬಿ ಎ ಕಲ್ತಿದ್ದೀನಿ, ನನಗೇನು ಅಷ್ಟೇನು ಚಾಲೆಂಜಿಂಗ್ ಆಗಿ ಇದಾಗಲಿಲ್ಲ. ನಮ್ಮ ಕೊಲೀಗು ನಮ್ಮ ಜೊತೆ ಇದ್ದು ಇಬ್ಬರು ಕೂಡ ಡಿಸ್ಕಷನ್ ಮಾಡಿ ನಾವು ಸಾರ್ಟ್ಔಟ್ ಮಾಡಿಕೊಂಡು ಏನೋ ಚೆನ್ನಾಗಿ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದ್ವಿ. ಆಮೇಲೆ ಅದು ಸಕ್ಸಸ್ಸು ಆಯಿತು. ಫಿಲಿಮ್ಸ್ ಅಂತಲ್ಲಿ ಏನಪ್ಪ ಓದಬೇಕಂತಂದರೆ ಆಸ್ಪಿರೆಂಟ್ಸ್ಗೆ ಯೂಶ್ವಲಿ 2 ಪೇಪರ್ ಇರುತ್ತೆ. ಒಂದು ಪೇಪರ್ ಒಂದು ಜನರಲ್ ಸ್ಟಡೀಸು, ಇನ್ನೊಂದು ಬಂದು ಮ್ಯಾನೇಜ್ಮೆಂಟು ಆ್ಯಂಡ್ ಕಾಮರ್ಸು.
ಒಂದು 150 ಮಾರ್ಕ್ಸ್, ಇನ್ನೊಂದು 300, ಟೋಟಲ್ 450 ಮಾರ್ಕ್ಸ್. ಇದಕ್ಕೆ ನೆಗೆಟಿವ್ ಏನು ಇರಲ್ಲ, ಜಸ್ಟ್ ಎಲ್ಲ ಕ್ವಶನ್ ನೀವು ಕಂಪಲ್ಸರಿ ಆಗಿ ಅಟೆಂಪ್ಟ್ ಮಾಡಬೇಕು. ನೆಗೆಟಿವ್ ಇದರಲ್ಲಿ ಇಲ್ಲ. ಜಿ ಎಸ್ ಅಲ್ಲಿ ನೀವು ಏನು ಕರೆಂಟ್ ಅಫೇರ್ಸ್ ಓದಿರ್ತಿರಲ್ಲ, ವಿಜನ್ ಕರೆಂಟ್ ಅಫೇರ್ಸ್, ಆಮೇಲೆ ಬೇಸಿಕ್ ಸ್ಟಾಟ್ಸ್, ಅಂದರೆ ಬೇಸಿಕ್ ನಿಮಗೆ ಚೆನ್ನಾಗಿರಬೇಕು, ಪೊಲಿಟಿ ಆಗಲಿ, ಹಿಸ್ಟ್ರಿ ಆಗಲಿ, ಎಕನಾಮಿಕ್ ಆಗಲಿ, ಜಿಯೋಗ್ರಫಿ ಆಗಲಿ, ಕರ್ನಾಟಕ ಕರೆಂಟ್ ಅಫೇರ್ಸ್, ಇಂಡಿಯನ್ ಕರೆಂಟ್ ಅಫೇರ್ಸ್, ಇದ್ರ ಬಗ್ಗೆ ನಿಮಗೆ ಅಟ್ಲೀಸ್ಟ್ ಸಂಪೂರ್ಣವಾಗಿ ಮಾಹಿತಿ ಇರಬೇಕು. ಅಂದರೆ ಜಿ ಎಸ್ 150 ಮಾರ್ಕ್ಸ್ ಇರುತ್ತಲ್ಲ, ನೀವು ಜಾಸ್ತಿ ಎಡ್ಜ್ ಆಗೋಕ್ಕೆ, ಜಾಸ್ತಿ ಮಾರ್ಕ್ ತಗೊಳ್ಳೋಕೆ ಸಹಾಯ ಆಗುತ್ತೆ. ಆಮೇಲೆ ಮ್ಯಾನೇಜ್ಮೆಂಟ್ ಬಂದುಬಿಟ್ಟು ನಾನೇನು ಮಾಡಿದ್ದೆ ಅಂತಂದರೆ, ಪಾಸ್ಟ್ ಇಯರ್ ಕ್ವಶನ್ ಪೇಪರ್ ಕೆ ಎಸ್ ಓ ಯು ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ, ಆಮೇಲೆ ನೆಟ್ಟಿದ್ದು ಕಂಡಕ್ಟ್ ಮಾಡಿದ್ದು ಕ್ವಶನ್ ಪೇಪರ್ಸು ಆನ್ಲೈನಲ್ಲಿ ಸಿಕ್ಕಿದ್ದು, ಅವನ್ನ ನಾನು ರೆಫರ್ ಮಾಡಿದೆ. ಆಮೇಲೆ ಪ್ರೀವಿಯಸ್ ಆಗಿ ಇದು ಸ್ಟೇಟ್ ಆಡಿಟ್ ಆ್ಯಂಡ್ ಅಕೌಂಟ್ ಡಿಪಾರ್ಟ್ಮೆಂಟಲ್ಲಿ ಒಂದೋ ಎರಡೋ ಕ್ವಶನ್ ಪೇಪರ್ ರೆಫರ್ ಮಾಡಿ ನಾನು ಯಾವ ಥರ ಕ್ವಶನ್ಸ್ ಕೇಳ್ಬೋದು, ಯಾವ ಥರ ನಾವು ಪ್ರಿಪೇರ್ ಮಾಡ್ಬೋದು ಅನ್ನೋದು ಕ್ವಶನ್ ಪೇಪರ್ ಇಟ್ಕೊಂಡು ನಾನು ನಂದು ಪ್ರಿಪ್ರೇಷನ್ ಮಾಡಿದ್ದೆ. ಫಿಲಿಮ್ಸು ಅಷ್ಟೇನು ನಮಗೆ ಚಾಲೆಂಜಿಂಗ್ ಆಗಿರಲಿಲ್ಲ, ಸಮ್ ವಾಟ್ ಓಕೆ ಮಾಡ್ಬೋದಿತ್ತು ಅಂತ ನನಗನ್ನಿಸ್ತು. ಸೊ ವಿ ಡಿಡ್ ಇಟ್. ಕಮಿಂಗ್ ಟು ಮೇನ್ಸ್, ಮೇನ್ಸಲ್ಲಿ ಇದು ಒಂಥರ ಚಾಲೆಂಜಿಂಗ್, ಒಂಥರ ನಿಮಗೆ ಒಂದು ಕಡೆ ನಾಲೆಜು ಇರಬೇಕು, ಒಂದು ಕಡೆ ಎಮೋಷ್ನಲಿ ಸ್ಟ್ರಾಂಗ್ ಇರಬೇಕು. ಬೋತ್ ನಿಮ್ಮ ಕಡೆ ಇತ್ತಂದರೆ ನೀವು ಆರಾಮ್ಸೆ ಕ್ರ್ಯಾಕ್ ಮಾಡ್ಬೋದು. ಸಮ್ಟೈಮ್ಸ್ ಏನಾಗುತ್ತೆ, ನಿಮ್ಗೆ ನಾಲೆಜ್ ಇರುತ್ತೆ, ಎಕ್ಸಾಮ್ ಟೈಮಲ್ಲಿ ಕಂಟಿನ್ಯೂಸ್ ಆಗಿ ಪೇಪರ್ ಇರುತ್ತೆ, ಮಾರ್ನಿಂಗು, ಆಮೇಲೆ ಆಫ್ಟರ್ನೂನು, ಆಮೇಲೆ ಕಂಟಿನ್ಯೂಸ್ ಆಗಿ ಪೇಪರ್ ಇದ್ದರೆ ನೀವು ಸ್ಟ್ರೆಸ್ಫುಲ್ ಆಗದೇ ಎಮೋಷ್ನಲಿ ಇಲ್ಲ ನಾ ಮಾಡೇ ಮಾಡ್ತೀನಿ ಅಂತ ಹೇಳಿ ಇದು ಮಾಡಿದ್ರೆ ಆಗುತ್ತೆ. ಆ ಮೂಮೆಂಟಲ್ಲಿ ಎಷ್ಟು ನಾಲೆಜ್ ಇದ್ದರೂ ಏನು ಉಪಯೋಗಿಲ್ಲ. ನಿಮ್ದು ಎಮೋಷ್ನಲ್ ಆಗಿ ನೀವು ಸ್ಟ್ರಾಂಗ್ ಇರಬೇಕು, ಸೆಲ್ಫ್ ಕಾನ್ಫಿಡೆಂಟ್ ಇರಬೇಕು, ಬಿಲೀವ್ ಇರಬೇಕು, ಫೇತ್ ಇರಬೇಕು. ಅದು ಹಂಗಿದ್ರೆ ಮಾತ್ರ ಮೇನ್ಸಲ್ಲಿ ಚೆನ್ನಾಗಿ ಏನೋ ರೈಟಿಂಗ್ ಬರೆಯೋಕ್ಕೆ, ಆಮೇಲೆ ಸ್ಕೋರ್ ಮಾಡೋಕ್ಕೆ ಇದು ಉಪಯುಕ್ತ. ನನ್ನ ಮೇನ್ ಸ್ಟ್ರಾಟಜಿ ಬಂದುಬಿಟ್ಟು ಮೇನ್ಸಲ್ಲಿ ಆ್ಯಕ್ಚುಲಿ ನಿಮಗೆ ಸಬ್ಜೆಕ್ಟ್ ಬಗ್ಗೆ ಹೇಳಬೇಕಂತಂದರೆ ಮ್ಯಾನೇಜ್ಮೆಂಟು 4 ಸಬ್ಜೆಕ್ಟ್ಸ್ ಇರುತ್ತೆ, 4 ಸಬ್ಜೆಕ್ಟು. ಅದಾದ ನಂತರ ಜಿ ಎಸ್ 2, ಆಮೇಲೆ ಕ್ವಾಲಿಫೈಯಿಂಗ್ ಕನ್ನಡ, ಕ್ವಾಲಿಫೈ ಇಂಗ್ಲೀಷು, ಒಟ್ಟಾರೆಯಾಗಿ 8 ಸಬ್ಜೆಕ್ಟ್ಸ್ ಇರುತ್ತೆ. 8 ಸಬ್ಜೆಕ್ಟಲ್ಲಿ ಕ್ವಾಲಿಫೈಯಿಂಗ್ ಕನ್ನಡ, ಕ್ವಾಲಿಫೈ ಇಂಗ್ಲೀಷ್ ಹೊರಗಡೆ ಮಾರ್ಕೆಟಲ್ಲಿ ನಿಮಗೆ ಬುಕ್ಸು ಅವೈಲೇಬಲ್ ಇರುತ್ತೆ, ಅದು ನೋಡ್ಕೊಂಡು ಪ್ರಿಪೇರ್ ಆದರೆ ಅದಾಯಿತು. ಬಟ್ ಅದು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬೇಡಿ, ಯಾಕಂದರೆ ಸಮ್ಟೈಮ್ಸ್ ಒಂದು ಸ್ವಲ್ಪ ಜನ ಕ್ವಾಲಿಫೈಯಿಂಗ್ ಕನ್ನಡ ಇಂಗ್ಲೀಷಲ್ಲೇ ಫೇಲ್ ಆಗ್ತಾರೆ. ಹೀಗಾಗಿ ನಿಮ್ಮದು ಮೇನ್ಸ್ ಮಾರ್ಕ್ಸು ಅವರು ತಿದ್ದಲ್ಲ, ಯಾರು ಕ್ವಾಲಿಫೈಯಿಂಗ್ ಕನ್ನಡ ಇಂಗ್ಲೀಷಲ್ಲಿ ಡಿಸ್ಕ್ವಾಲಿಫೈ ಆಗ್ತಾರಲ್ಲ ಅವ್ರ ಪೇಪರು ಸೈಡ್ ತೆಗೆದಿಟ್ಬಿಡ್ತಾರೆ. ದಯವಿಟ್ಟು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಆಮೇಲೆ ಕಮಿಂಗ್ ಟು ದಿಸ್ ಮೇನ್ಸ್, ಜಿ ಎಸ್ ಬಂದುಬಿಟ್ಟು ನಂದು ಯು ಪಿ ಎಸ್ ಸಿ ಓದ್ತಾ ಇದ್ನಲ್ಲ, ಸೊ ಕರೆಂಟ್ ಅಫೇರ್ಸು ಆಮೇಲೆ ಬೇಸಿಕ್ಸು ನಾನು ನೋಡ್ಕೊಂಡಿದ್ದೆ. ಅದೇನು ಅಷ್ಟೇನು ಏನೋ ಬರಿಬೋದಿತ್ತು ಅಂತ ನಮ್ಗನ್ನಿಸ್ತು, ಯಾಕಂದರೆ ಯು ಪಿ ಎಸ್ ಸಿದು ರೈಟಿಂಗ್ ಎಲ್ಲ ಪ್ರಾಕ್ಟೀಸ್ ಮಾಡಿದ್ವಿ, ಹೀಗಾಗಿ ನಮಗೆ ಸಮ್ ವಾಟ್ ಬೆಟ್ರ್ ಅಂತ ನಮ್ಗನ್ನಿಸ್ತು. ಆಮೇಲೆ ಕಮಿಂಗ್ ಟು ಮ್ಯಾನೇಜ್ಮೆಂಟು, ಮ್ಯಾನೇಜ್ಮೆಂಟು ನನಗೂ ಸ್ಟಾರ್ಟಿಂಗಲ್ಲಿ ಭಯ ಇತ್ತು, ಯಾಕಂದರೆ ಭಾಳ ವರ್ಷ ಆದಮೇಲೆ ನಾವು ಮ್ಯಾನೇಜ್ಮೆಂಟ್ ಸಬ್ಜೆಕ್ಟು ಓದ್ತಾ ಇದ್ದೀವಿ ಅಂತ ಒಂದು ರೀತಿ ಅನಿಸಿತ್ತು. ಆಮೇಲೆ ನಾನು ಕೆ ಎಸ್ ಎಟ್ ನೆಟ್ ಆಗಿತ್ತಲ್ಲ, ಓದ್ತಾ ಇದ್ವಿ ಅವಾಗವಾಗ, ಅದು ಎಕ್ಸಾಮ್ ಸತಿ ಬಂದಿತ್ತಲ್ಲ ಓದ್ತಾ ಇದ್ವಿ. ನಮ್ಮದು ಸ್ಟ್ರಾಟಜಿ ಬಂದುಬಿಟ್ಟು 4 ಪೇಪರ್ ಇತ್ತಲ್ಲ, 4 ಪೇಪರಲ್ಲಿ ಪ್ರಾಬ್ಲಮ್ಸ್ ಇರ್ತಿತ್ತು, ಆಮೇಲೆ ಥೇರಿನೂ ಇರ್ತಿತ್ತು. ಪ್ರಾಬ್ಲಮ್ಸು ನಾವು ಇನ್ನೊಬ್ಬ ನಮ್ಮ ಫ್ರೆಂಡ್ ಇದ್ದ ಕಲೀಗು, ಅವ್ರ ಜೊತೆ ನಾನು ಇಬ್ಬರು, ನನಗೆ ಗೊತ್ತಿಲ್ಲದ ಪ್ರಾಬ್ಲಮ್ ಅವ್ರು ಹೇಳ್ತಿದ್ವು, ಅವ್ರಿಗೆ ಗೊತ್ತಿಲ್ಲದ ಪ್ರಾಬ್ಲಮ್ ನಾವು ಹೇಳ್ತಿದ್ವಿ, ಈ ಥರ ಎಕ್ಸ್ಚೇಂಜ್ ಮಾಡ್ಕೊಂಡು ಪ್ರಾಬ್ಲಮ್ಸ್ ಇದು ಮಾಡ್ತಿದ್ವಿ. ಆಮೇಲೆ ಪ್ರತಿಯೊಂದು ಅದು ನಿಮಗೆ ಕೆ ಪಿ ಎಸ್ ಸಿಲಿ ವೆಬ್ಸೈಟಲ್ಲಿ ಹೋದರೆ ಅದು ಮೇನ್ ಸಿಲೆಬಸ್ ಕಾಪಿ ಸಿಗುತ್ತೆ. ಪ್ರತಿಯೊಂದು ಸಣ್ಣ ಸಣ್ಣದು ಪಾಯಿಂಟ್ಸ್ ಇರುತ್ತಲ್ಲ, ಆ್ಯಸ್ ಪರ್ ದ ಸಿಲೆಬಸ್ ಎ ಬಿ ಸಿ ಡಿ ಅಂತ ಇರುತ್ತೆ, ಅದನ್ನ ಸಿಸ್ಟಮೆಟಿಕ್ ಆಗಿ ನಾವು ನೋಟ್ಸ್ ಮಾಡ್ಕೊಂಡಿದ್ವಿ, ಜಸ್ಟ್ ಸಿನಾಪ್ಸಿಸ್ ಥರ ನೋಟ್ಸ್ ಮಾಡ್ಕೊಂಡಿದ್ವಿ, ಯಾಕಂದರೆ ನಮಗೆ ಅಟ್ ದ ಎಂಡಲ್ಲಿ ಲಾಸ್ಟ್ ಮಿನಿಟಲ್ಲಿ ರಿವಿಷನ್ ಮಾಡೋಕ್ಕೆ ನಮಗೆ ಹೆಲ್ಪ್ ಆಗ್ತಿತ್ತು. ಹೀಗಾಗಿ ಆ ಸಿನಾಪ್ಸಿಸ್ ಮಾಡ್ಕೊಂಡಿದ್ದು ನಾವು ಇಬ್ಬರು ಫ್ರೆಂಡ್ಸು ಡಿಸ್ಕಷನ್ ಮಾಡ್ತಾಯಿದ್ವಿ, ಏನೋ ಒಂದು ಹಾಫ್ ಆನ್ ಅವರ್ 1 ಅವರ್ ಪ್ರತಿಯೊಂದು ಪೇಪರಲ್ಲಿ ಈ ಥರ ಬರುತ್ತೆ ಹಾಗೆ ಬರುತ್ತೆ ಅಂತ ಡಿಸ್ಕಷನ್ ಮಾಡಿ, ಅಂದರೆ ಮೆಮೊರೈಜೇಷನ್ ಜಾಸ್ತಿ ಆಗುತ್ತೆ. ಆಮೇಲೆ ಕಮಿಂಗ್ ಟು ಮೇನ್ ಸ್ಪಾಟಲ್ಲಿ ರೈಟಿಂಗ್ ವೆರಿ ಕ್ರೂಷಿಯಲ್. ನೀವು ಎಷ್ಟು ಓದಿದ್ರು ಅದನ್ನ ಚೆನ್ನಾಗಿ ಎಕ್ಸ್ಪ್ರೆಸ್ ಮಾಡೋಕ್ಕೆ ಬರಲಿಲ್ಲ ಅಂತಂದರೆ ನೀವು ಎಷ್ಟು ಓದಿದ್ರು ವೇಸ್ಟ್ ಆಗುತ್ತೆ. ಸೈಮಲ್ಟೇನಿಯಸ್ಲಿ ರೀಡಿಂಗ್ ವಿತ್ ರೈಟಿಂಗ್ ಬೋತ್ ಇತ್ತಂದರೆ ನೀವು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ಬೋದು, ಅಂದರೆ ಚೆನ್ನಾಗಿ ಬರಿಬೋದು. ನಾವು ಕ್ರೆಡೆನ್ಸ್ ಅಂತ ಇತ್ತು, ಕ್ರೆಡೆನ್ಸಲ್ಲಿ ಎಕ್ಸ್ಪ್ರೆಸ್ಲಿ ನಾವು ಕೇಳಿದ್ವಿ, ಇನ್ಸ್ಪಿರೋ ಒಂದಿತ್ತು, ಕ್ರೆಡೆನ್ಸ್ ಇತ್ತು. ಯಾರು ಯೂಸ್ವಲಿ ಬೆಂಗಳೂರಲ್ಲಿ ಯಾರು ಟೆಸ್ಟ್ ಸೀರೀಸ್ ಮಾಡಲ್ಲ ಅಂತ ಅಂತಾಯಿದ್ರು ಅವಾಗ. ಆ ಮೂಮೆಂಟಲ್ಲಿ ನಮ್ಮ ಫಿಲಿಮ್ಸ್ ಪಾಸ್ ಆಗಿತ್ತು, ನಾವು ಇನ್ಸ್ಟಿಟ್ಯೂಟ್ ಅಡ್ಡಾಡ್ತಾ ಇದ್ವಿ ನಾನು ನನ್ನ ಫ್ರೆಂಡ್ಸು. ಅವಾಗ ಕ್ರೆಡೆನ್ಸಲ್ಲಿ ಸರ್ ಅನಿಲ್ ಸರ್ ಆಯಿತು ನಾವು ಮಾಕ್ ಟೆಸ್ಟು ಕಂಡಕ್ಟ್ ಮಾಡ್ತಾ ಇದ್ದೀವಿ ಮೇನ್ಸ್ಗೆ ಬನ್ನಿ ಅಂತ ಅಂತಂದರು. ಸೊ ನಮ್ಗೆ ಅದು ಮಾಕ್ ಟೆಸ್ಟು ಬರೆದ್ವಿ, 60-60 ಮಾರ್ಕ್ಸಿಂದು, ಅದು ಆ್ಯಸ್ ಪರ್ ಹೆಂಗೆ ಇರುತ್ತಲ್ಲ ಕೆ ಪಿ ಸಿ ಸಿಲೆಬಸ್ಸು, ಅದ್ರ ಪ್ರಕಾರ ಇದು ಮಾಡಿ ಪ್ರತಿ ವೀಕ್ಲಿ ವೀಕ್ಲಿ ಒನ್ಸ್ ಇರ್ತಿತ್ತು, ಹೋಗಿ ಬರೆದ್ವಿ. ಅದೊಂದು ನಮಗೆ ಎಕ್ಸ್ಟ್ರಾ ಎಡ್ಜ್ ಅಂತ ನಾವು ಹೇಳ್ಬೋದು, ಯಾಕಂದರೆ ನೀವು ಮಾಕ್ ಟೆಸ್ಟ್ ತೊಗೊಳ್ದೆ ಡೈರೆಕ್ಟಾಗಿ ಬರೆದ್ರೆ ನಿಮಗೆ ಗೊತ್ತಾಗಲ್ಲ, ಕಂಪ್ಲೀಟ್ ಪೇಪರ್ ಕಂಪ್ಲೀಷನ್ ಮಾಡೋಕ್ಕಾಗಲ್ಲ, ಅದೊಂದು ಚಾಲೆಂಜಿಂಗ್ ಟಾಸ್ಕು.
ಆ್ಯಂಡ್ ಕ್ರೂಷಿಯಲ್ ನಿಮಗೆಲ್ಲ ಗೊತ್ತಿದ್ದು ಪೇಪರ್ ಕಂಪ್ಲೀಷನ್ ಮಾಡೋಕ್ಕಾಗಲ್ಲ ಅಂದರೆ ಒಂದೊಂದು ಕ್ವಶನು ವೆರಿ ಇಂಪಾರ್ಟೆಂಟ್, ಒಂದೊಂದು ಮಾರ್ಕ್ಸು ವೆರಿ ಇಂಪಾರ್ಟೆಂಟ್ ಫೈನಲ್ ಲಿಸ್ಟ್ ಬರಬೇಕಾದ್ರೆ. ಸಪೋಸ್ ನಿಮ್ಮದು ಇಂಟ್ರೂಗೆ ಸೆಲೆಕ್ಟ್ ಆಗುತ್ತೆ, ಇಂಟ್ರೂವಿಂದ ಒಂದು ಮಾರ್ಕ್ಸ್ ಎರಡು ಮಾರ್ಕ್ಸ್ ಇಂದೂ ಹೊರಗಡೆ ಬೀಳು ಚಾನ್ಸಸ್ ಇರುತ್ತೆ. ಹೀಗಾಗಿ ನೆಗ್ಲಿಜೆನ್ಸ್ ಇಲ್ಲದೆ ನಾವು ಪ್ರತಿಯೊಂದು ಕ್ವಶನ್ಗೂ ಆನ್ಸರ್ ಬರಿತಿದ್ವಿ. ಇವಾಗ ನಮ್ಮದು ಜಿ ಎಸ್ ಆಗಲಿ ಆಮೇಲೆ ಆಪ್ಷನಲ್ ಆಗಲಿ, ಆ್ಯಕ್ಚುಲಿ ನನ್ನ ಪೇಪರಲ್ಲಿ ನಾನು ಯಾವುದೋ ಒಂದು ಕ್ವಶನು ಬಿಟ್ಟಿಲ್ಲ, ಆಮೇಲೆ ಪ್ರಾಬ್ಲಮು ಬಿಟ್ಟಿಲ್ಲ, ಎಲ್ಲ ನಾನು ಬರೆದು ಬಂದಿದ್ದೀನಿ. ಸೊ ಹೀಗಾಗಿ ನಂದು ಸೆಲೆಕ್ಟ್ ಆಗಿದ್ದು ಅಂತ ಹೇಳ್ಬೋದು. ನಾ ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡಿದ್ದಕ್ಕೆ ನಂದು ಸೆಲೆಕ್ಟ್ ಆಯಿತು. ಆಮೇಲೆ ಕಮಿಂಗ್ ಟು ಇಂಟರ್ವ್ಯೂ, ಇಂಟರ್ವ್ಯೂದಲ್ಲಿ ನಾವು ಏನು ಮಾಡಿದ್ವಿ, ನಂದು ಆಮೇಲೆ ಇನ್ನೊಬ್ಬ ಫ್ರೆಂಡ್ದು ಇಬ್ಬರದು ಸೆಲೆಕ್ಟ್ ಆಯಿತು, ಮೀನ್ಸ್ ಕ್ವಾಲಿಫೈ ಆಯಿತು, ಇಂಟರ್ವ್ಯೂ ಬಂತು. ಅದಾದಮೇಲೆ ನಾನು ಅವನಿಗೆ ಮಾಕ್ ಇಂಟರ್ವ್ಯೂ ತಗೋತಿದ್ದೆ, ಅವನು ನನಗೆ ಮಾಕ್ ಇಂಟರ್ವ್ಯೂ. ಹೀಗೆ ಒಂದು 3-4 ಸೆಷನ್ ಮಾಡಿದ್ವಿ. ಆಮೇಲೆ ಬೇರೆಯವರು ನಮ್ಮ ಫ್ರೆಂಡ್ಸು ಒಂದು ಇಬ್ಬರು ಇದ್ದರು, ನವೀನ್ ಅಂತ, ಅವರು ಸೆಂಟ್ರಲ್ ಸರ್ವಿಸು ಗ್ರೂಪ್ ಬಿ ಆಫೀಸರ್, ಆಮೇಲೆ ಅವರು ಆಮೇಲೆ ಇನ್ನೊಬ್ಬರು, ಹಿಂಗೆ 3 ಜನ ನಾವಕ್ಕೆ ನಾವೇ, ಇನ್ನೊಬ್ಬರು ಡಿ ಎಮ್ ಇದ್ದಾರೆ ಶಂಕರ್ ಬೆಳ್ಳಂಗಿ ಅಂತ, 3 ಜನ ಸೇರಿ ಪ್ಯಾನಲ್ ಆಗಿ ಮಾಡಿ ಅದಾದ ನಂತರ ಆಮೇಲೆ ವೀರೇಶ್ ಮಠಪತಿ ಇವಾಗ ಪ್ರೆಸೆಂಟ್ಲಿ ಟಿ ಡಿ ಒ ಇದ್ದಾರೆ, 3 ಜನ ಪ್ಯಾನಲ್ ಮಾಡಿ ರಿಯಲ್ ಇನ್ವೈರ್ಮೆಂಟ್ ಹೆಂಗಿರುತ್ತಲ್ಲ, ಈ ಕೆ ಪಿ ಎಸ್ ಸಿಲಿ ಯಾವ ಥರ ಕ್ವಶನ್ಸು ಫ್ರೇಮ್ ಮಾಡ್ತಾರಲ್ಲ ಅದೇ ಥರ ನಾವು ಸೆಟ್ ಆಫ್ ರೂಮಲ್ಲಿ ಇದು ಮಾಡಿ ಮಾಡಿದ್ವಿ. ಅದೊಂದು ಸ್ವಲ್ಪ ಚೆನ್ನಾಗಿ ಫೀಲ್ ಬಂತು, ಏನೋ ಸೆಲ್ಫ್ ಕಾನ್ಫಿಡೆಂಟ್ ನಮ್ಗೆ ಬೂಸ್ಟ್ ಮಾಡ್ತು. ಯಾಕಂದರೆ ಇಂಟರ್ವ್ಯೂನು ಕ್ರೂಷಿಯಲ್ ಟಾಸ್ಕು, 100 ಮಾರ್ಕ್ಸ್ ಇರ್ತಿತ್ತಲ್ಲ, ಸೊ ಎವ್ರಿ ಮಾರ್ಕ್ ಕೌಂಟ್ ನಿಮ್ಮದು ಫೈನಲ್ ಲಿಸ್ಟಲ್ಲಿ. ಅದೊಂದು ನನಗೆ ಪರ್ಸ್ನಲಿ ಹೆಲ್ಪ್ ಆಯಿತು. ಇದಿಷ್ಟು 3 ಸ್ಟೇಜಸ್ ನೀವು ಗೋತ್ರು ಆಗಬೇಕಾದ್ರೆ ಪ್ರತಿಯೊಂದು ಹಂತದಲ್ಲಿ ನೀವು ಪ್ರಿಪ್ರೇಷನ್ ಇರಬೇಕು, ಆಮೇಲೆ ಕಂಟಿನ್ಯೂಸ್ ಆಗಿ ಸ್ಟಡಿ ಮಾಡಬೇಕು. ಅದು ನಾನು ಹೇಳಬೇಕು. ಸ್ಟಡಿ ಪ್ಲ್ಯಾನ್ಸ್ ಅವಾಗಲೇ ನಾನು ಹೇಳ್ದಂಗೆ ನಂದು ಲೈಕ್ ಈ ಥರ ಪ್ಲಿಮ್ಸು ಮೇನ್ಸು ಆಮೇಲೆ ಇಂಟರ್ವ್ಯೂ ಸ್ಟೇಜಲ್ಲಿ ಇದು ಮಾಡಿದೆ. ನಾನು ಇನ್ನೇಡೆ ಆ್ಯಕ್ಚುಲಿ ನಾನಂತೂ ಅವಾಗ ಏನು ಜಾಬ್ ಮಾಡ್ತಿರಲಿಲ್ಲ, ಏನು ಮಾಡ್ತಿರಲಿಲ್ಲ, ಕಂಪ್ಲೀಟಾಗಿ ಫುಲ್ ಫ್ಲೆಜ್ ಅಟೆಂಪ್ಟ್ ಕೊಡ್ತಾ ಇದ್ದೆ. ಮಿನಿಮಮ್ 10-12 ಅವರ್ಸ್ ಮಾಡಲೇಬೇಕು ಬೈ ಹುಕ್ ಆ್ಯಂಡ್ ಕುಕ್, ಇಲ್ಲಾಂದರೆ ಸರ್ವೈವ್ ಆಗೋದು ತುಂಬ ಕಷ್ಟ. ಯಾಕಂದರೆ ಎಲ್ಲಿ ಇಷ್ಟು ಕಾಂಪಿಟೇಷನ್ ಇದೆ, ಕಟ್ ಥ್ರೋಟ್ ಕಾಂಪಿಟೇಷನ್ ಇದೆ, ಏನು ಬೇಕಾದ್ರೂ ಆಗ್ಬೋದು. ಆಮೇಲೆ ನಮಗೆ ಸೀಟ್ಸ್ಗಳು ತುಂಬ ಕಮ್ಮಿ, ಎಲ್ಲದಕ್ಕೂ ಕೆಟಗರಿಗಳಿಗೆ ಒಂದೊಂದು 2-2, ಅಷ್ಟರಲ್ಲೇ ನಾವು ಫೈಟ್ ಮಾಡಬೇಕಾಗಿತ್ತು. ಹೀಗಾಗಿ ಸರ್ವೈವ್ ಅಲ್ಲ, ಡು ಆರ್ ಡೈ ಮಾಡಲೇಬೇಕಾಗಿತ್ತು. ಸೊ ದಟ್ ಅದೇ 10-12 ಅವರ್ಸ್ ಮಿನಿಮಮ್ ಮಾಡ್ತಾ ಇದ್ವಿ. ಯು ಪಿ ಎಸ್ ಸಿ ಓದ್ತಾ ಇದ್ವಲ್ಲ ಅದು ಹಾಗೆ ರೂಢಿ ಆಗಿಬಿಟ್ಟಿತ್ತು. ಪ್ರಿಪ್ರೇಷನ್ ಚೆನ್ನಾಗೇ ಇತ್ತು ಆ್ಯಕ್ಚುಲಿ. ಅಲ್ಲಿ ಅದೇ ಸ್ವಲ್ಪ ಸಮ್ಟೈಮ್ಸ್ ಮೂಡ್ ಅಪ್ ಆಗಿತ್ತು, ಡೌನ್ ಡೌನಲ್ಲಿ ಇರ್ತಿದ್ವಿ, ಡಿಪ್ರೆಷನ್ಗೂ ಹೋಗ್ಬಿಡ್ತಿದ್ವಿ, ಏನಕ್ಕಪ್ಪ ಇಷ್ಟೆಲ್ಲ ಮಾಡ್ತಾ ಇದ್ದೀವಿ. ಮೀನ್ಸ್ ಅದೇ ಬರಿತಾ ಇದ್ವಿ ಆ ಮೂಮೆಂಟಲ್ಲಿ, ಇಷ್ಟೆಲ್ಲ ಓದಿ ಇದು ಮಾಡಿ ಆಬ್ವಿಯಸ್ಲಿ ಆ್ಯಸ್ ಅ ಹ್ಯೂಮನ್ ಬೀಯಿಂಗ್ ಹೆಂಗಾದರೂ ಯಾವುದೋ ಆಗಲಿ ಅತಿಯಾಗಿ ಮಾಡಿದ್ರೆ ಅಮೃತನೂ ವಿಷ ಆಗುತ್ತೆ. ಆವಾಗ ಒಂದು ಸ್ವಲ್ಪ ಒಂದು 2-3 ದಿನ ಚಿಲ್ಲಾಗಿ ಊರಿಗೆ ಹೋಗಿ ಬಂದು ಫ್ರೆಶ್ ಆಗಿ ಆಮೇಲೆ ಬಂದು ಓದೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ವಿ. ಕಾಮನ್ ಮನುಷ್ಯನಿಗಂದಮೇಲೆ ಫೀಲಿಂಗ್ ಇದ್ದೇ ಇರುತ್ತೆ, ಇಷ್ಟೆಲ್ಲ ಓದಿದ್ರು ಇನ್ನೂ ಏನಾಗ್ತಾಯಿಲ್ಲ, ಏನೂ ಆಗ್ತಾಯಿಲ್ಲ, ಆಮೇಲೆ ಇದು ಆಗುತ್ತೋ ಇಲ್ಲೋ ಅಂತ ಒಂದು ಬೇಜಾರಲ್ಲಿ ಇರುತ್ತೆ. ಯಾಕಂದರೆ ಭಾಳ ವರ್ಷ ಆದಮೇಲೆ ಏನು ಯಾವುದೋ ಒಂದು ಜಾಬ್ ಸಿಕ್ಕಿರಲಿಲ್ಲ, ಇದು ಒಂಥರ ಡು ಆರ್ ಡೈ ಸಿಚುವೇಶನ್ ಇತ್ತು. ನಾನು ಪರ್ಸ್ನಲ್ ಆಗಿ ಇಷ್ಟೆಲ್ಲ ಇಷ್ಟು ವರ್ಷ ಎಲ್ಲ ಇದಾಗಿತ್ತಲ್ಲ, ಏನೂ ಸಕ್ಸಸ್ ಸಿಕ್ಕಿರಲಿಲ್ಲ, ಏನಾದರೂ ಒಂದು ಜಾಬ್ ತೊಗೊಂಡೇ ಹೋಗ್ಬೇಕಂತ ಇತ್ತು. ನಿಮ್ದು ಯಾರು ಕ್ಲೋಸ್ ಇರ್ತಾರಲ್ಲ, ಯಾರು ಜೆನ್ಯೂನ್ ಆಗಿ ನಿಮಗೆ ಸಜೆಷನ್ ಕೊಡ್ತಿರ್ತಾರಲ್ಲ, ಅವರು ಮಾತು ಕೇಳಿ, ಸುಮ್ಮನೆ 100 ಜನ ಮಾತು ಕೇಳಕ್ಕೆ ಹೋಗಬೇಡಿ. ಅವ್ರು ಹಂಗಂತಾರೆ ಹಿಂಗಂತಾರೆ, ಇಷ್ಟು ದಿನ ಓದ್ತಾ ಇದೆಯಾ, ಇನ್ನೂ ಏನು ಸಕ್ಸಸ್ ಸಿಕ್ಕಿಲ್ಲ, ಇನ್ನೂ ಏನು ಎಕ್ಸಾಮ್ ಪಾಸ್ ಆಗಿಲ್ಲ. ಆಮೇಲೆ ಮನೇಲಿ ಅಕ್ಕಪಕ್ಕ ಮನೆಯವರು ಹೇಳ್ತಾರೆ, ಏ ನೀ ಬೆಂಗಳೂರಿಗೆ ಕಲಿಯಕ್ಕೆ ಹೋಗಿ ಸುಮ್ಮನೆ ಎಂಜಾಯ್ ಮಾಡ್ತಾ ಇದೀಯಾ, ಲೈಫು ಏನಕ್ಕೆ ವೇಸ್ಟ್ ಮಾಡ್ತಾ ಇದ್ದಾರೆ, ನಿಮ್ಮ ತಂದೆ ತಾಯಿ ಹೇಳ್ತಾರೆ, ಅದ್ರ ಬಗ್ಗೆ ಏನೂ ತಲೆ ಕೆಡಿಸ್ಕೊಳಕ್ಕೋಬೇಡಿ. ನೀವೇನು ನಿಮ್ಗೆ ಗೊತ್ತು, ನಿಮ್ಮ ತಂದೆ ತಾಯಿ ಗೊತ್ತು, ಅಷ್ಟು ಸಾಕು. ಒಂದು ಪ್ಯೂ ಫ್ರೆಂಡ್ಸ್ ಇಟ್ಕೊಳ್ಳಿ, ಯಾರು ನಿಮ್ಮ ಡೌನ್ ಆದಾಗ ನಿಮ್ಮ ಎಮೋಷನ್ ಶೇರ್ ಮಾಡೋಕ್ಕೆ ಯಾರು, ಅಂಥ ಫ್ರೆಂಡ್ಸ್ ಇಟ್ಕೊಂಡ್ರೆ ಮುಂದೆ ನೀವು ಯಾವುದೇ ಎಂಥ ಕಷ್ಟ ಪರಿಸ್ಥಿತಿ, ಇದು ಎಕ್ಸಾಮ್ ಆಗಲಿ ಲೈಫಲ್ಲಿ ಎಂಥ ಇದು ಬಂದರೂ ನೀವು ಮಾಡ್ಬೋದು. ಹಾಗೆ ನಂಗೆ ಒಂದು 2-3 ಜನ ಫ್ರೆಂಡ್ಸ್ ಇದ್ರು, ಡೌನ್ ಆದಾಗ ಅವ್ರ ಜೊತೆ ಶೇರ್ ಮಾಡ್ಕೊತಿದ್ವಿ, ಅವ್ರು ನಮಗೆ ಮೋಟಿವೇಟ್ ಮಾಡ್ತಾಯಿದ್ರು. ಹೀಗೆ ಲೈಫ್ ವೈಸ್ ವರ್ಸ, ನಾವೊಂದು ಏನಾದರೂ ಕೊಡ್ತಾ ಇದ್ರೆ ಅದು ನಮಗೆ, ನಾವು ಯಾವತ್ತಲೂ ಇನ್ನೊಂದು ಹೇಳ್ತೀನಿ, ಒಳ್ಳೇದು ಬಯಸಬೇಕು, ಯಾವತ್ತಲೂ ಕೆಟ್ಟದ್ದು ಯಾರಿಗೂ ಬಯಸಕೋಬಾರ್ದು, ಇಲ್ಲಾಂದರೆ ಇಟ್ ವಿಲ್ ಕಮ್ ಬ್ಯಾಕ್ ಟು ಅಸ್ ಓನ್ಲಿ. ಅದೊಂದು ನಿಮ್ಮ ಗಮನದಲ್ಲಿರಲಿ. ನಾ ಆಸ್ಪಿರೆಂಟ್ಸ್ಗೆ ಏನು ಹೇಳೋದು ಬಯಸೋದು ಅಂತಂದರೆ, ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲಿ. ಬಸವನವ್ರು ಹೇಳ್ತಾರಲ್ಲ, ಕಾಯಕವೇ ಕೈಲಾಸ ಅಂತ, ನಿಮ್ಮ ಕೆಲಸದಲ್ಲಿ ನೀವು ಭಗ್ನಾಗಿ, ಆಮೇಲೆ ಸಕ್ಸಸ್ಸು ಬಗ್ಗೆ ನೀವು ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ, ಅದೇ ನಿಮ್ಮ ಜೊತೆ ಬರೋಂಗೆ ನೀವು ಮಾಡ್ಕೊಳ್ಳಿ. ಅಂದರೆ ನಿಮ್ದು ಎಫರ್ಟೇ ಇರಲಿಲ್ಲ ಅಂದರೆ ಸುಮ್ಮನೆ ಅಂತಾರಲ್ಲ, ಡೇ ಡ್ರೀಮಿಂಗ್ ನೈಟ್ ಸ್ಲೀಪಿಂಗ್ ಅಂತಾರಲ್ಲ, ಆ ಥರ ಆಗಬಾರ್ದು. ನಿಮ್ದು ಎಫರ್ಟ್ ನೀವು ಮಾಡ್ತಾ ಇರಿ, ಸಕ್ಸಸ್ ಬಗ್ಗೆ ಥಿಂಕ್ ಮಾಡಕ್ಕೆ ಹೋಗಬೇಡಿ, ಒಂದಿಲ್ಲ ಒಂದಿನ ಜಾಬ್ ಸಿಗುತ್ತೆ ಅಂತ ನೀವು ತಿಳ್ಕೊಂಡು ನಿಮ್ಮ ಪ್ರಯತ್ನ ದೃಢವಾಗಿ ನೀವು ಮಾಡಿದ್ರೆ ನಿಮಗೆ ಸಕ್ಸಸ್ ಖಂಡಿತ ಆಗಿ ಸಿಗುತ್ತೆ. ಆಮೇಲೆ ಪ್ರಿಪ್ರೇಷನ್ ಟೈಮಲ್ಲಿ ಡೌನ್ ಟೈಮ್ ಬಂದೇ ಬರುತ್ತೆ, ಎಲ್ರಿಗೂ ಕಾಮನ್ ಆಗಿ ಬಂದೇ ಬರುತ್ತೆ. ಅಂಥ ಟೈಮಲ್ಲಿ
ಸ್ವಲ್ಪ ದಿನ ಬಿಡಿ, ಆಮೇಲೆ ಎಲ್ಲ ಎಕ್ಸಾಮ್ಸು ಬರೆಯಕ್ಕೆ ನೋಡಿ. ನಾನು ಅದೇ ಫಾರ್ ಎಕ್ಸಾಂಪಲ್, ನಾನು ಮೊದಲಾದರೂ ಯು ಪಿ ಎಸ್ ಸಿಗೆ ಓದ್ತಾ ಇದ್ದೆ, ನಾನು ಯು ಪಿ ಎಸ್ ಸಿ ಅಷ್ಟೇ ಬರಿಬೇಕಪ್ಪ ಬರಿಬೇಕಂತ ಒಂದು 2-3 ಇಯರ್ಸ್ ಅಂದ್ಕೊಂಡೆ. ಅದಾದಮೇಲೆ ಎಕ್ಸಾಮ್ಸ್ ಕ್ಲಿಯರ್ ಆಗ್ತಾ ಇರಲಿಲ್ಲ, ಅದಕ್ಕೆ ನಾನು ಬೇರೆ ಎಕ್ಸಾಮ್ಸು ಸೈಮಲ್ಟೇನಿಯಸ್ಲಿ ಬರಿತಾ ಇದ್ದೆ. ಹೀಗಾಗಿ ಇವಾಗ ನೋಡಿ, ನಂದು ಗ್ರೂಪ್ ಎ ಆಯಿತು, ಅಸಿಸ್ಟೆಂಟ್ ಕಂಟ್ರೋಲರ್ ಆಯಿತು, ಆಮೇಲೆ ನಾನು ಅದೇ ಟಿ ಡಿ ಒನು ಆಯಿತು, ಗ್ರೂಪ್ ಎ ಗ್ರೂಪ್ ಇ ಎರಡು ಆಯಿತು. ಎಟ್ ಎ ಟೈಮಲ್ಲಿ 1 ಇಯರಲ್ಲಿ 8 ರಿಸಲ್ಟ್ ಬಂತು. ಹೀಗೆ ಹೇಳೋಕ್ಕಾಗಲ್ಲ, ಸಕ್ಸಸ್ ಯಾವಾಗ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ, ಅದು 5-6 ಇಯರ್ ಆದಮೇಲೆ. ನಂಬ್ತೀರಾ ನೀವೆಲ್ಲ? ಇಟ್ಸ್ ಏನೋ ಕ್ವೈಟ್ ಏನೋ, ನನಗಂತೂ ನಂಬಕ್ಕೆ ಆಗಲ್ಲ. ಮನೇಲೆಲ್ಲ ಅದೇ ಅಂತಾರೆ ನಮ್ಮ ಫ್ರೆಂಡ್ಸ್ ಎಲ್ಲ, ಏ ನಿಮ್ಮ ಪೇಷನ್ಸ್ ಇದೆ ರೀ, ತುಂಬ ಪೇಷನ್ಸ್ ಇದೆ, ಈ ಪೇಷನ್ಸ್ ಇದ್ದಿದ್ದಕ್ಕೆ ನೀವು ಇಲ್ಲಿ ಮಟ್ಟ ಬಂದಿದ್ದೀರಾ ಅಂತ ಎಲ್ಲ ಹೇಳ್ತಾರೆ. ನಮ್ಗೆ ಹೌದು, ನಮಗೆ ತಿರ್ಗಿ ನೋಡಿದ್ರೆ ನಾವು ಹಿಂಗಿದೀವಪ್ಪ ಅಂತ ನಮಗೆ ಹಂಗೆ ಅನಿಸುತ್ತೆ. ಅದಕ್ಕೆ ಹೋಪ್ ಇಟ್ಕೊಳ್ಳಿ, ಹೋಪ್ ಇದ್ದರೆ ಎನಿಥಿಂಗ್ ಈಸ್ ಪಾಸಿಬಲ್, ಹೋಪೇ ಇಲ್ಲಂತಂದರೆ ನಥಿಂಗ್. ನಿಮ್ಮ ಬೇರೆಯವ್ರು ಬಂದು ನಿಮ್ಗೆ ಎಷ್ಟು ಮೋಟಿವೇಶನ್ ಆಗಲಿ, ದೇವರೇ ಬಂದು ಸ್ವತಃ ನಿಮ್ಗೆ ಇದು ಮಾಡಿದ್ರು ಅದು ಅಸಾಧ್ಯ. ನಿಮ್ಮ ಮೇಲೆ ನಿಮ್ಗೆ ಯಾವತ್ತಲೂ ನಂಬಿಕೆ ಇರಲಿ. ಕ್ರೆಡೆಂಟ್ಸು ಆ್ಯಕ್ಚುಲಿ ಅನಿಲ್ ಸರ್ ತುಂಬ ನಮಗೆ ಹೆಲ್ಪ್ ಮಾಡಿದರು. ಮೇನ್ಸ್ ಟೈಮಲ್ಲಿ ನಾನು ಹೇಳ್ದಲ್ಲ, ಮೇನ್ ಸ್ಟ್ರಾಟಜಿ ಟೈಮಲ್ಲಿ ಯಾರೂ ಮೇನ್ಸ್ ಟೆಸ್ಟ್ ಸೀರೀಸು ಮಾಡೋಕ್ಕೆ ರೆಡಿ ಇರ್ತಿರಲಿಲ್ಲ. ಅನಿಲ್ ಸರ್ ದೇ ಕಮ್ ಫಾರ್ವರ್ಡ್ ಆ್ಯಂಡ್ ಸ್ಟಾರ್ಟೆಡ್ ಮೇನ್ಸ್ ಅದು ಟೆಸ್ಟ್ ಸೀರೀಸ್. ಅದರಿಂದ ನಮಗೆ ಯಾವ ಥರ ಬರಿಬೇಕು, ಆಮೇಲೆ ಕರೆಕ್ಟ್ ಟೈಮಲ್ಲಿ ಫಿನಿಶ್ ಮಾಡಬೇಕು ಅದೆಲ್ಲ ಗೊತ್ತಾಯಿತು. ನೀವು ಎಷ್ಟು ಓದಿ ಏನೂ ಮಾಡಿ ಯಾವುದಾದ್ರೊಂದು ಮೇನ್ಸ್ ಟೆಸ್ಟ್ ಸೀರೀಸ್ ತೊಗೊಳ್ಳೇಬೇಕು. ಸೊ ಅನಿಲ್ ಸರ್ ಇದು ಮಾಡಿದ್ರು. ಆಮೇಲೆ ಅಲಾಂಗ್ ವಿತ್ ಇಲ್ಲಿ ಬೇರೆ ಯೂನಿವರ್ಸಿಟಿಯಿಂದ ಪ್ರೊಫೆಸರ್ ಎಲ್ಲ ಕರೆಸಿ ಪ್ರಾಬ್ಲಮ್ಯಾಟಿಕ್ ಪಾರ್ಟ್ ಇರುತ್ತಲ್ಲ ಅದ್ರ ಬಗ್ಗೆ ಗೈಡ್ ಕೊಡ್ತಾ ಇದ್ರು. ಆಮೇಲೆ ನೋಟ್ಸು ಒಂದು ಸ್ವಲ್ಪ ಪ್ರೊವೈಡ್ ಮಾಡಿದ್ರು. ಆಮೇಲೆ ಇದ್ರ ಬಗ್ಗೆ ಎಸ್ ಸಿ ಸ್ಯಾಟ್ ನೋಟ್ಸು ಆ್ಯಕ್ಚುಲಿ ವೈಡ್ಲಿ ಅವೈಲೇಬಲ್ ಇಲ್ಲ. ಎಮ್ ಬಿ ಎ ಮಾಡಿದ್ರು ನೀವು, ಎಮ್ ಕಾಮ್ ಮಾಡಿದ್ರು ಕಂಪ್ಲೀಟ್ ಆಗಿ ನಿಮಗೆ ಸಿಗಲ್ಲ. ಯಾವುದಾದ್ರೂ ಇನ್ಸ್ಟಿಟ್ಯೂಟ್ ಗೈಡೆನ್ಸ್ ಬೇಕೇ ಬೇಕು. ಆಮೇಲೆ ಇನ್ನೊಂದು ಹೇಳ್ಬಾರ್ದು ಅಂತಂದರೆ ಮಂಜನ್ ಅಂತ ಇದ್ರು, ಅವ್ರ ಕಡೆಯಿಂದ ನಾನು ತುಂಬ ಹೆಲ್ಪ್ ಆಯಿತು. ಅವರು ನನಗೆ ನೋಟ್ಸು ಪ್ರೊವೈಡ್ ಮಾಡಿದರು. ಆಮೇಲೆ ಕ್ರೆಡೆಂಟ್ಸು ಅನಿಲ್ ಸರು ಪ್ರತಿಯೊಂದು ಹಂತಲ್ಲೂ ನಮಗೆ ಇವನ್ ಮೇನ್ಸ್ ಟೈಮಲ್ಲಿ ಆಮೇಲೆ ಇಂಟರ್ವ್ಯೂ ಟೈಮಲ್ಲಿ ಗೈಡೆನ್ಸ್ ಮಾಡಿದರು. ಅದರಿಂದನೂ ತುಂಬ ನಮಗೆ ಹೆಲ್ಪ್ ಆಯಿತು. ಇಷ್ಟು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ.